ಆರೋಗ್ಯ ಅನ್ನುವ ಮಾಲಿಕೆಯಲ್ಲಿ ಮತ್ತೊಂದು ವಿಚಾರ, ಮತ್ತೊಂದು ವಿಶೇಷ. ಏನದು ನೋಡಿ, ಎಲ್ಲರಿಗೂ ಕೂಡ ಸಂಪೂರ್ಣವಾದ ಆರೋಗ್ಯ ಇರಬೇಕು ಅನ್ನುವಂಥದ್ದು ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ಚತುರ್ವಿಧ ಪುರುಷಾರ್ಥಗಳನ್ನು ಸಾಧನೆ ಮಾಡಬೇಕಾದ್ರೂ ಕೂಡ ಆರೋಗ್ಯ ತುಂಬ ಮುಖ್ಯ. ಹಾಗಾಗಿ ಇದಕ್ಕೆಲ್ಲನೂ ಕೂಡ ಶರೀರ ಮಾಧ್ಯಮಕ್ಕಲು ಧರ್ಮ ಸಾಧನಂ ಅಂತ ಹೇಳಿ, ಅಂದರೆ ಎಲ್ಲ ಧರ್ಮ ಸಾಧನೆಗೂ ಕೂಡ ಈ ಶರೀರವೇ ಬಹಳ ಮುಖ್ಯವಾಗುವಂಥದ್ದು. ಪರಿಪೂರ್ಣವಾದ ಶರೀರವನ್ನು ಆರೋಗ್ಯವಾಗಿಟ್ಕೊಳ್ಳೋದಕ್ಕೆ ಸಣ್ಣ ಮಕ್ಕಳಿಂದ ಮುದುಕರವರೆಗೆ ಆಬಾಲ ವೃದ್ಧರಾಗಿ ಎಲ್ಲರೂ ಬಳಸಬಹುದಾದಂತಹ ಒಂದು ಪೌಡರನ್ನು ಇವತ್ತು ಮಾಡೋದನ್ನು ನಾನು ಹೇಳ್ಕೊಡ್ತೀನಿ. ಇದನ್ನು ನಾನು ಟೋಟಲ್ ಹೆಲ್ತ್ ಪೌಡರ್ ಅಂತ ಕರಿತೀನಿ, ನೀವು ಹೇಗೆ ಬೇಕಾದರೂ ಕರೀರಿ. ಆದರೆ ಇವತ್ತು ಮಾಡಿ ತೋರಿಸ್ತಕ್ಕಂತಹ ಈ ಪುಡಿ ಏನಿದೆ, ಪ್ರತಿನಿತ್ಯದಲ್ಲಿ ಒಂದು ಚಮಚ ಪುಡಿಯನ್ನು ಸೇವನೆ ಮಾಡ್ತಾ ಬಂದರೆ ಶರೀರದ ಆರೋಗ್ಯ ಸಂಪೂರ್ಣವಾಗಿ ಚೆನ್ನಾಗಿಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಜೊತೆಗೆ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗೋದ್ರಿಂದ ಯಾವ ಸಮಸ್ಯೆ ಬಂದರೂ ಕೂಡ ಒಂದು ತಡೆಗೋಡೆ ಇದ್ದಾಗೆ ಇದಿರುತ್ತೆ, ಅದು ಮುಂದಕ್ಕೆ ನಮ್ಮ ಶರೀರವನ್ನು ತಲುಪದೇ ಇರೋ ರೀತಿಯಲ್ಲಿ ಇದು ನಮ್ಮನ್ನು ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಇವತ್ತು ಈ ಟೋಟಲ್ ಹೆಲ್ತ್ ಪೌಡರ್ ಅನ್ನೋದನ್ನು ಮಾಡಿ ತೋರಿಸ್ತೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳೇನೇನು ಬನ್ನಿ ನೋಡೋಣ. ಮೊದಲಿಗೆ ನಾವು ಇದಕ್ಕೆ ಬೇಕಾಗುವ ಪದಾರ್ಥಗಳು ಏನೇನು ನೋಡೋಣ ಬನ್ನಿ. ನೋಡಿ, ಇದಕ್ಕೆ ನಾನು ತೆಗೆದುಕೊಂಡಿರ್ತಕ್ಕಂಥದ್ದು ಕೇವಲ 4 ಪದಾರ್ಥಗಳು. ಅಂದರೆ ಒಂದು ಕಪ್ಪು ಜೀರಿಗೆ, ಇದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಕ್ಕುವಂಥದ್ದು. ಮತ್ತು ಓಮ ಅಥವಾ ಅಜ್ವೈನ್ ಅಂತ ಹೇಳುವಂಥದ್ದು. ಇನ್ನು ಮೆಂತ್ಯ, ಫೆನುಗ್ರೀಕ್ ಅಥವಾ ಮೆಂತ್ಯ, ಇದು ಮೆಂತ್ಯದ ಕಾಳು. ಮತ್ತು ಫ್ಲ್ಯಾಕ್ಸ್ ಸೀಡ್ ಅಥವಾ ಅಗಸೆ ಬೀಜ. ಈ ಅಗಸೆ ಬೀಜ ಮತ್ತು ಮೆಂತ್ಯ, ಓಮ, ಕಪ್ಪು ಜೀರಿಗೆ, ಈ 4 ಪದಾರ್ಥಗಳನ್ನು ಉಪಯೋಗಿಸಿ ನಾವಿವತ್ತು ಈ ಒಂದು ಟೋಟಲ್ ಹೆಲ್ತ್ ಪೌಡರನ್ನು ಮಾಡೋಣ. ಇದರಿಂದ ಆಗುವ ಪ್ರಯೋಜನಗಳೇನೇನು ನಾವು ಹಾಗೆ ಮಾಡ್ತಾ ಒಂದೊಂದೇ ತಿಳ್ಕೊಳ್ತಾ ಬರೋಣ. ಮೊದಲಿಗೆ ಒಂದು ಪ್ಯಾನ್ ತಗೊಳ್ಳೋಣ. ನಾವು ಮೊದಲಿಗೆ ಈ ಅಗಸೆ ಬೀಜವನ್ನು ಹುರ್ಕೊಳ್ಳೋಣ. ಇದು ಪ್ರತಿಯೊಂದೂ ಕೂಡ ಬೇರೆ ಬೇರೆಯಾಗಿಯೇ ಹುರ್ಕೋಬೇಕಾಗತ್ತೆ. ಈ ಅಗಸೆ ಬೀಜ ಇದೊಂದು ಬಹಳ ಅತಿ ಉತ್ತಮವಾದಂತಹ ಪದಾರ್ಥ. ಇದು ಅತ್ಯಂತ ನಾರಿನಾಂಶ ಇರತಕ್ಕಂಥದ್ದು, ಜೊತೆಗೆ ಖನಿಜ ಪದಾರ್ಥಗಳು ಕೂಡ ಹೇರಳವಾಗಿ ಇರುವಂಥದ್ದು. ಹಾಗಾಗಿ ಇದನ್ನು ಉಪಯೋಗಿಸೋದ್ರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವಂತಹ ಒಂದು ಅವಕಾಶ ಇರುವಂಥದ್ದು. ಇದನ್ನು ಉಪಯೋಗಿಸೋದು ಕೇವಲ 1-2 ಸಮಸ್ಯೆಗೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇದು ಯಾರು ಮಧುಮೇಹಿಗಳಿರ್ತಾರೆ ಅವರಿಗೆ ಬಹಳ ಹಿತಕರವಾದದ್ದು. ಯಾವ ಹೆಣ್ಣು ಮಕ್ಕಳಿಗೆ ಒಂದು PCOD ಸಮಸ್ಯೆ ಇರತಕ್ಕಂಥದ್ದು, ಅಥವಾ ಯಾವುದಾದರೂ ಕೂಡ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿರುವಂಥದ್ದು, ಮತ್ತು ಇದು ಸಾಕಷ್ಟು ರೀತಿಯ ಗರ್ಭಪೋಷಣೆಯನ್ನು ಮಾಡುವಂಥದ್ದು, ಈ ರೀತಿ ನಾನಾ ರೀತಿಯ ಕೆಲಸಗಳನ್ನು ಮಾಡುವಂಥದ್ದು. ಹಾಗಾಗಿ ಈ ಒಂದು ಅಗಸೆ ಬೀಜವನ್ನು ನಾವು ಆರೋಗ್ಯದಲ್ಲಿ ಯಾವುದಾದರೂ ರೂಪದಲ್ಲಿ, ಅಡುಗೆಯಲ್ಲಿ ನಾನು ಹಿಂದೆ ಇದರದ್ದೇ ಒಂದು ಚಟ್ನಿ ಪುಡಿಯನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಇವಾಗ ಇದಕ್ಕೂ ಕೂಡ ನಾವು ಇದನ್ನು ಬಳಸ್ತಾ ಇದ್ದೀವಿ. ಇದನ್ನು ಬಳಕೆ ಮಾಡೋದ್ರಿಂದ ಕೊಲೆಸ್ಟ್ರಾಲ್ ಕಡಿಮೆ ಆಗೋದಿರ್ಬೋದು, ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಕಡಿಮೆ ಆಗೋದಿರ್ಬೋದು, ರೋಗ ನಿರೋಧಕ ಶಕ್ತಿ ಹೆಚ್ಚಾಗೋದಿರ್ಬೋದು, ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಸಹಾಯಕವಾಗುತ್ತೆ. ಇದೆಲ್ಲದರ ಜೊತೆಗೆ ವಾಯು, ಎಲ್ಲಿ ಕೀಲು ಕೀಲುಗಳಲ್ಲಿ ವಾಯು ಶೇಖರಣೆ ಆಗಿರುತ್ತೆ ಅಂತಹ ವಾಯುವನ್ನು ಹೊರದೂಡುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಇದು ಯಾರಿಗೆ ಈ ಜಾಯಿಂಟ್ಸ್ ಪೇನ್ ಅಥವಾ ಆರ್ಥ್ರೈಟಿಸ್ನಂತಹ ಸಮಸ್ಯೆ ಇರುತ್ತೆ ಅವರಿಗೆ ಕೂಡ ಇದು ಬಹಳ ಅತಿ ಉಪಯುಕ್ತವಾಗುವಂಥದ್ದು. ಹಾಗಾಗಿ ಇದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹುರ್ಕೊಳ್ಳೋಣ. ತುಂಬ ಅತಿಯಾಗಿ ಹುರಿಯೋದು ಬೇಡ, ಸ್ವಲ್ಪ ಈ ರೀತಿ ಸ್ವಲ್ಪ ಸಿಡಿತಾ ಇದೆ ಅನ್ನುವಾಗಲೇ ನಿನ್ನೆ ಇದನ್ನು ಬಗ್ಗಿಸ್ಕೊಳ್ಳೋಣ. ಇವಾಗ ಕಪ್ಪು ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಈ ಕಪ್ಪು ಜೀರಿಗೆಯ ವೈಶಿಷ್ಟ್ಯ ಏನು ಅದನ್ನು ನೋಡೋಣ ಬನ್ನಿ. ನಾನಾಗಲೇ ಹೇಳಿದೆ, ಹೆಣ್ಣು ಮಕ್ಕಳ ಗರ್ಭಕೋಶದ ಪೋಷಣೆಗೆ ಯಾರಿಗಾದರೂ ಕೂಡ ಪ್ರತಿ ತಿಂಗಳಲ್ಲಿ ಬರ್ತಕ್ಕಂತಹ ಋತುಚಕ್ರದ ಸಮಸ್ಯೆ ಇದ್ದಾಗ ಅಂತಹವರಿಗೆ ಇದು ತುಂಬ ಅತಿ ಉಪಯುಕ್ತವಾಗ್ತಕ್ಕಂತಹ ಒಂದು ಧಾನ್ಯ.
ಹಾಗಾಗಿ ಈ ಕಪ್ಪು ಜೀರಿಗೆಯನ್ನು ಬಳಸೋದ್ರಿಂದ ಕೇವಲ ಋತುಚಕ್ರದ ಸಮಸ್ಯೆ ಅಷ್ಟೇ ಅಲ್ಲ, ಇದರಿಂದ ನಮಗೆ ಇನ್ನೂ ಅನೇಕ ರೀತಿಯ ಸಹಾಯಗಳು ಆಗುತ್ತೆ. ಯಾವ ರೀತಿ? ರಕ್ತದ ದೋಷವನ್ನು ಸರಿ ಮಾಡುವಂತಹ ಕೆಲಸವನ್ನು ಈ ಕಪ್ಪು ಜೀರಿಗೆ ನಮಗೆ ಮಾಡಿಕೊಡುತ್ತೆ. ರಕ್ತ ದೋಷ ಇದೆ ಅಂತ ನಮಗೆ ಯಾವಾಗ ಗೊತ್ತಾಗುತ್ತೆ? ಯಾರಿಗೆ ನೋಡಿ, ಯಾವಾಗ ಅಂದ್ರೆ ಅವಾಗ, ಎಲ್ಲಂದ್ರೆ ಅಲ್ಲಿ ಮೈ ಕೆರ್ಕೋಬೇಕು ಅನಿಸುತ್ತೆ, ನೆವೆ ಆಗುವಂತೆ ಇರುತ್ತೆ. ಇನ್ನು ಕೆಲವು ಯಾವಾಗಲೂ ನೋಡಿ ತಲೆ ಕೆರೀತಾ ಇರ್ತಾರೆ. ಈ ರೀತಿ ಎಲ್ಲಾದರೂ ನೆವೆ ಆಗ್ತಾ ಇದೆ, ಕೆರೆಯೋ ಹಂಗೆ ಆಗ್ತಾ ಇದೆ ಅಂದರೆ ನಮ್ಮ ರಕ್ತ ದೋಷಯುಕ್ತವಾಗ್ತಾ ಇದೆ ಅನ್ನುವಂಥ ಒಂದು ಸೂಚನೆ ಅದು. ಇನ್ನು ಮುಂದಿನ ದಿನಗಳಲ್ಲಿ ಚರ್ಮದಲ್ಲಿ ಎಕ್ಸಿಮ್ ಆಗುವಂಥದ್ದು, ಡ್ರೈ ಎಕ್ಸಿಮ್ ಆಗುವಂಥದ್ದು, ಚರ್ಮದಲ್ಲಿ ಸುಲಿಕೆ ಆಗುವಂಥದ್ದು, ಬಿರುಕು ಬಿಡುವಂಥದ್ದು, ಈ ರೀತಿ ನಾನಾ ರೀತಿಯ ಚರ್ಮದ ಸಮಸ್ಯೆಗಳು ಬರುತ್ತೆ. ಅಂತಹ ಚರ್ಮದ ಬಾಧೆಗಳಿಗೆ ಕೂಡ ಇದು ಉಪಯುಕ್ತವಾಗ್ತಕ್ಕಂಥದ್ದು. ಇದರ ಜೊತೆಗೆ ರಕ್ತವನ್ನು ಶುದ್ಧಿಯಾಗಿ ಇಡುವಂತಹ ಕೆಲಸ, ರಕ್ತವನ್ನು ವೃದ್ಧಿ ಮಾಡುವಂತಹ ಕೆಲಸ, ಎರಡನ್ನೂ ಕೂಡ ನಮಗೆ ಇದು ಮಾಡಿಕೊಡುತ್ತೆ. ಹಾಗಾಗಿ ಇದು ಕೂಡ ಅತ್ಯಂತ ಉಪಯುಕ್ತವಾಗುವಂತಹ ಧಾನ್ಯ. ಇದನ್ನು ಕೂಡ ನಾವು ಇವತ್ತು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕಣ್ಣಿನ ದೃಷ್ಟಿಗೆ ತುಂಬ ಉಪಯುಕ್ತವಾಗುವಂಥದ್ದು. ಕರುಳನ್ನು ಸ್ವಚ್ಛವಾಗಿಟ್ಕೊಳ್ಳುವಂತಹ ಕೆಲಸವನ್ನು ಕೂಡ ಇದು ಮಾಡಿಕೊಡುತ್ತೆ. ಬಹುಶಃ ಈಗಾಗಲೇ ನಿಮಗೆ ನಾನು ಯಾಕೆ ಟೋಟಲ್ ಹೆಲ್ತ್ ಪೌಡರ್ ಅಂತ ಹೇಳಿದೆ ಅಂತ ಅರ್ಥ ಆಗ್ತಾ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಇದು ನಾನಾ ರೀತಿಯಲ್ಲಿ ಆರೋಗ್ಯವನ್ನು ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಈಗ ಮೆಂತ್ಯವನ್ನು ಹುರ್ಕೊಳ್ಳೋಣ. ಮೆಂತ್ಯ ಪ್ರತಿನಿತ್ಯದಲ್ಲಿ ನಾವು ಅಡುಗೆಯಲ್ಲಿ ಬಳಸುವಂತಹ ಒಂದು ಧಾನ್ಯವಾಗಿರುತ್ತೆ. ಇದನ್ನು ನಾವು ಯಾವುದಾದ್ರೂ ಮನೆಯಲ್ಲಿ ಸಣ್ಣ ಸಣ್ಣ ಔಷಧಗಳನ್ನು ಮಾಡ್ಕೊಳ್ತೀವಿ. ಮನೆಯಲ್ಲಿ ಯಾರಿಗಾದರೂ ತಕ್ಷಣ ಲೂಸ್ ಮೋಷನ್ ಆಗ್ತಾ ಇದೆ ಅಂದರೆ ಅಯ್ಯೋ ಒಂಚೂರು ಮೆಂತ್ಯ ಬಾಯಿಗೆ ಹಾಕ್ಕೊಂಡು ನೀರು ಕುಡಿ ಅಂತ ಹೇಳ್ತೀವಿ. ಇನ್ಯಾರಿಗಾದ್ರೂ ಕೂಡ ತುಂಬ ಉಷ್ಣ ಆಗಿದೆ ಶರೀರದಲ್ಲಿ, ಬಾಯಿ ಹುಣ್ಣಾಗಿದೆ ಅಂದರೆ ಮೆಂತ್ಯ ನೆನೆಸ್ಬಿಟ್ಟು ಆ ನೆಂದಿರ್ತಕ್ಕಂತಹ ನೀರನ್ನು ಕುಡಿದ್ರೆ ಬಾಯಿ ಹುಣ್ಣು ವಾಸಿಯಾಗುತ್ತೆ. ಅಂದರೆ ಎಷ್ಟು ರೀತಿ ಉಪಯುಕ್ತವಾಗುವಂತಹದ್ದು ಈ ಒಂದು ಮೆಂತ್ಯ. ಇನ್ನು ಮಧುಮೇಹಿಗಳಿಗೆ ಇದೊಂದು ವರ ಅಂತಲೇ ಹೇಳಬೇಕು. ಮೆಂತ್ಯವನ್ನು ಯಾರು ಪ್ರತಿನಿತ್ಯ ಬಳಕೆ ಮಾಡ್ತಾರೆ ಅವರಿಗೆ, ಯಾರಿಗೆ ಮಧುಮೇಹ ಇಲ್ಲವೋ ಅವರಿಗೆ ಮುಂದೊಂದು ದಿವಸ ಈ ಸಕ್ಕರೆ ಕಾಯಿಲೆ ಬರೋದಿಲ್ಲ. ಯಾರಿಗೆ ಇದೆಯೋ ಅವರಿಗೆ ರಕ್ತದಲ್ಲಿರ್ತಕ್ಕಂತಹ ಸಕ್ಕರೆಯ ಅಂಶ ಏರುಪೇರು ಆಗದೇ ಇರೋ ರೀತಿಯಲ್ಲಿ ಇದು ರಕ್ಷಣೆಯನ್ನು ಮಾಡುತ್ತೆ. ಹಾಗಾಗಿ ಮೆಂತ್ಯವನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ಇದು ಶರೀರದ ಉಷ್ಣಾಂಶವನ್ನು ಕಾಯ್ದುಕೊಳ್ಳುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಶರೀರದ ಉಷ್ಣತೆ ಹೆಚ್ಚಾಗದೇ ಇರೋ ರೀತಿಯಲ್ಲಿ ಇದು ನೋಡಿಕೊಳ್ಳುತ್ತೆ. ಸಾಧಾರಣ ಈ ಉಷ್ಣತೆ ಜಾಸ್ತಿ ಆಗ್ತಿದ್ದಾಗೇ ಕಣ್ಣುಗಳಲ್ಲಿ ಊರಿ ಬರುವಂಥದ್ದು, ನೆವೆ ಆಗುವಂಥದ್ದು, ನೀರು ಸುರಿಯುವಂಥದ್ದು, ಈ ರೀತಿ ಸಮಸ್ಯೆಗಳೆಲ್ಲ ಬರುತ್ತೆ. ಆವಾಗ ನಾವು ಈ ಮೆಂತ್ಯವನ್ನು ಬಳಕೆ ಮಾಡೋದ್ರಿಂದ ಶರೀರದಲ್ಲಿ ಉಷ್ಣಾಂಶ ಕಾಯ್ದುಕೊಳ್ಳುತ್ತೆ. ಹಾಗಾಗಿ ನಾವು ಅದನ್ನು ಕೂಡ ಈ ಒಂದು ಟೋಟಲ್ ಹೆಲ್ತ್ ಪೌಡರ್ಗೆ ನಾವು ಸೇರಿಸ್ಕೋತಾ ಇದ್ದೀವಿ. ಈಗ ಓಮ ಅಂದರೆ ಅಜ್ವಾಯನ್ ಅಂತ ಹೇಳುವಂಥದ್ದು, ಓಮದ ಕಾಳು, ಇದನ್ನು ಕೂಡ ನಾವು ಹಾಕ್ಕೊಳ್ಳೋಣ. ಇನ್ನು ಕೂಡ ಸ್ವಲ್ಪ ಹುರ್ಕೊಳ್ಳೋಣ. ಇನ್ನು ಓಮ ಎಲ್ಲರಿಗೂ ಗೊತ್ತಲ್ವಾ, ಈ ಓಮನ ನಾವು ಜಾಸ್ತಿ ಯಾಕೆ ಉಪಯೋಗಿಸ್ತೀವಿ? ಸಣ್ಣ ಮಕ್ಕಳು ಹೊಟ್ಟೆ ನೋವು ಬರ್ತಾ ಇದೆ ಅಂದರೆ ಓಮದ ನೀರನ್ನು ಕುಡಿಸಿದ್ರೆ ಅದು ಹೊಟ್ಟೆ ನೋವು ನಿವಾರಣೆ ಆಗುತ್ತೆ. ಅಂದರೆ ಯಾಕೆ ಹೊಟ್ಟೆ ನೋವು, ಸಾಧಾರಣವಾಗಿ ಹೊಟ್ಟೆ ನೋವು ಬರತಕ್ಕಂಥದ್ದು ವಾಯುವಿನ ಉಪದ್ರವದಿಂದ, ಅಂದರೆ ವಾತದೋಷದಿಂದ ಹೊಟ್ಟೆ ನೋವು ಬರುವಂಥದ್ದು. ನಾವು ತಿಂದಂತಹ ಆಹಾರದಲ್ಲಿ ಸಾಕಷ್ಟು ಬಾರಿ ವಾತ ಜಾಸ್ತಿ ಇರತಕ್ಕಂಥ ಆಹಾರವನ್ನೇ ನಾವು ಸೇವನೆಯನ್ನು ಮಾಡ್ತೀವಿ. ಕಾಳುಗಳಲ್ಲಿ, ಧಾನ್ಯಗಳಲ್ಲಿ, ಕೆಲವು ತರಕಾರಿಗಳು, ಸೊಪ್ಪುಗಳು ಬೇಯುವಾಗ ಕೂಡ ವಾಯು ಬಿಡುಗಡೆಯಾಗುತ್ತೆ. ಈ ರೀತಿಯೆಲ್ಲ ಇದ್ದಾಗ ಈ ನಾವು ಈ ಓಮವನ್ನು ಆಗಿಂದಾಗ್ಗೆ ಆಹಾರದಲ್ಲಿ ಬಳಸ್ತಾ ಇದ್ದರೆ ಆ ವಾತದೋಷ ಏನು ಬರ್ತಾ ಇರುತ್ತೆ ಅದು ಅಲ್ಲಲ್ಲೇ ನಿವಾರಣೆ ಆಗಿ ಹೋಗುತ್ತೆ. ಯಾವಾಗಲೂ ಇದು ಸಮಸ್ಯೆಯಾಗಿ ಬಂದ ಮೇಲೆ ಚಿಕಿತ್ಸೆ ಮಾಡೋದಕ್ಕಿಂತ ಆ ನಾವು ತೆಗೆದುಕೊಳ್ತಕ್ಕಂತಹ ಆಹಾರದಲ್ಲಿ ಉಂಟಾಗಬಹುದಾದ ಸಮಸ್ಯೆಯನ್ನು ಅಲ್ಲಲ್ಲೇ ನಿವಾರಣೆ ಮಾಡಿಕೊಳ್ಳೋದು ತುಂಬ ಮುಖ್ಯ. ಹಾಗಾಗಿ ಈ ಓಮವನ್ನು ಕೂಡ ಬಳಸ್ತಾ ಇದ್ದೀವಿ. ಇವತ್ತಿನ ದಿವಸ ಎಲ್ಲರಿಗೂ ದೊಡ್ಡ ಸಮಸ್ಯೆ ಅಂದರೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ, ಆ್ಯಸಿಡಿಟಿ ಅಂತಹ ಸಮಸ್ಯೆ. ಈ ಗ್ಯಾಸ್ಟ್ರಿಕ್ನಂತಹ ಸಮಸ್ಯೆ ಇರಬಹುದು ಅಥವಾ ಈ ಕೀಲು ನೋವುಗಳಲ್ಲಿ ಬರ್ತಕ್ಕಂತಹ ಈ ವಾಯು ಶೇಖರಣೆಯಿಂದ ಉಂಟಾಗುವಂತಹ ಆರ್ಥರೈಟಿಸ್, ಈ ರೀತಿಯ ಸಮಸ್ಯೆಗೆ ಇದು ಅತ್ಯಂತ ಫಲಕಾರಿಯಾಗಿರುವಂಥದ್ದು. ಹಾಗಾಗಿ ಇದನ್ನು ಕೂಡ ನಾವು ಬಳಸೋದ್ರಿಂದ ನಮ್ಮ ಶರೀರದ ಎಲ್ಲ ಕೀಲುಗಳು ಕೂಡ ಚುರುಕಾಗಿ ಕೆಲಸವನ್ನು ಮಾಡೋದಕ್ಕೆ, ನಮಗೆ ಲವಲವಿಕೆಯಾಗಿರೋದಕ್ಕೆ ಸಾಧ್ಯ ಆಗುತ್ತೆ. ಇವಾಗ ಅದನ್ನು ಕೂಡ ನಾವು ಹುರ್ಕೊಂಡಿದ್ದೀವಿ.
ಇದನ್ನು ಹಾಕ್ಕೊಳ್ಳೋಣ. ಈಗ ಇಷ್ಟು ಪದಾರ್ಥಗಳನ್ನು ಹುರಿದು ತೆಗೆದಿಟ್ಕೊಂಡಿದ್ದೀವಿ. ಈಗ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪುಡಿಯನ್ನು ಮಾಡ್ಕೊಂಡು ಬರ್ತೀನಿ. ಆಮೇಲೆ ಹೇಗೆ ಸೇವನೆ ಮಾಡೋದು ಅದನ್ನು ಹೇಳೋಣ. ಈಗ ಇದು ನುಣ್ಣಗೆ ಪುಡಿಯಾಗಿ ರೆಡಿಯಾಗಿದೆ. ಇದನ್ನು ಇದಕ್ಕೆ ಬಗ್ಗಿಸ್ಕೊಳ್ಳೋಣ. ಮೆಂತ್ಯ ಓಮ ಎಲ್ಲ ಹುರಿದಿರೋದ್ರಿಂದ ಒಳ್ಳೆ ಘಮ 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 ಅಂತ ಪರಿಮಳ ಕೊಡ್ತಾ ಇದೆ. ಇದು ಔಷಧಿಯೇ ಆದರೂ ಕೂಡ ತಿನ್ನೋದಕ್ಕೆ ಖಂಡಿತವಾಗಿಯೂ ಬೇಜಾರಾಗಲ್ಲ ರೀ. ಯಾಕೆ ಅಂದರೆ ನಾವು ದಿನನಿತ್ಯ ಅಡುಗೆಯಲ್ಲಿ ಸಾಂಬಾರು ಪದಾರ್ಥಗಳಲ್ಲಿ ಬಳಸುವಂತಹ ಪದಾರ್ಥಗಳು ಕೂಡ ಇದರಲ್ಲಿ ಇರೋದ್ರಿಂದ ಇದು ತಿನ್ನೋದಕ್ಕೆ ಖಂಡಿತವಾಗಿಯೂ ಬೇಜಾರಾಗೋದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಹೇಳು ಮಾಡಿಸಿದಂತಹ ಪುಡಿ ಇದು. ಇದನ್ನು ಪ್ರತಿನಿತ್ಯ ಸೇವನೆ ಮಾಡ್ತಾ ಇದ್ದರೆ ಯಾವಾಗ ಹೆಣ್ಣು ಮಕ್ಕಳು ಆರೋಗ್ಯವಾಗಿರ್ತಾರೆ ಅಂದರೆ ಪ್ರತಿ ತಿಂಗಳು ಬರ್ತಕ್ಕಂತಹ ಋತುಚಕ್ರ ಸರಿಯಾಗಿದ್ದಾಗ. ಋತುಚಕ್ರ ಸರಿಯಾಗಿರಬೇಕು, ತಿಂಗಳು ತಿಂಗಳು ಸರಿಯಾಗಿ ಆ ಸಮಯಕ್ಕೆ ಸರಿಯಾಗಿ ಋತುಚಕ್ರ ಪ್ರಾರಂಭ ಆಗಬೇಕು. ಅಷ್ಟೇ ಅಲ್ಲ, ಋತುಸ್ರಾವವೂ ಕೂಡ ಸರಿಯಾಗಿ ಆಗಬೇಕು. ಈ ಎಲ್ಲ ಕೆಲಸವನ್ನು ಕೂಡ ಈ ನಮ್ಮ ಪುಡಿ ನಮಗೆ ಮಾಡಿಕೊಡುತ್ತೆ. ಹಾಗಾಗಿ ಈ ಒಂದು ಟೋಟಲ್ ಹೆಲ್ತ್ ಪೌಡರು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಸಹಾಯಕವಾಗುತ್ತೆ. ಅಷ್ಟೇ ಅಲ್ಲ, ಎಲ್ಲರೂ ಕೂಡ ಉಪಯೋಗಿಸಬಹುದಾಗಿದೆ. ಮತ್ತು ಶರೀರದಲ್ಲಿ ಸ್ಥೂಲತೆ ಜಾಸ್ತಿ ಆಗದೆ ಇರೋ ರೀತಿಯಲ್ಲಿ, ಯಾವಾಗ ಸ್ಥೂಲತೆ ಬರುತ್ತೆ, ಋತುಚಕ್ರ ಸರಿಯಾಗಿ ಇಲ್ಲದಿದ್ದಾಗ ಸ್ಥೂಲಕಾಯರಾಗೋದು, ಹಾರ್ಮೋನುಗಳ ವ್ಯತ್ಯಯ ಉಂಟಾದಾಗ ಸ್ಥೂಲಕಾಯರಾಗೋದು, ಆ ರೀತಿಯ ಹಾರ್ಮೋನುಗಳನ್ನು ಇದು ಸರಿಪಡಿಸೋದಕ್ಕೆ ಮತ್ತು ಸಮನಾಗಿ ಇಟ್ಕೊಳ್ಳೋದಕ್ಕೆ ಸಹಾಯ ಮಾಡೋದ್ರಿಂದ ಸ್ಥೂಲತೆ ಕೂಡ ಉಂಟಾಗೋದಿಲ್ಲ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಈ ಪುಡಿ ಒಂದು ವರ ಅಂತಲೇ ಹೇಳಬಹುದಾಗಿದೆ. ಹಾಗಾಗಿ ಪಿ ಸಿ ಒ ಡಿ ಸಮಸ್ಯೆ ಇರಲಿ, ಅತಿಸ್ರಾವ ಇರಲಿ, ಅನಿಯಮಿತವಾದಂತಹ ಮುಟ್ಟು ಇರಬಹುದು, ಎಲ್ಲ ಸಮಸ್ಯೆಗೂ ಪರಿಹಾರವಾಗುವಂತಹ, ಜೊತೆಗೆ ಈ ಜಾಯಿಂಟ್ಸ್ ಪೇನ್ಗಳು ಬರ್ತಕ್ಕಂಥದ್ದು, ಇದೆಲ್ಲಕ್ಕೂ ಕೂಡ ಸಹಾಯವಾಗುವಂತಹ ಉತ್ತಮವಾದಂತಹ ಔಷಧಿ. ಆಹಾರದಲ್ಲಿಯೇ ಔಷಧಿಯನ್ನು ನಾವು ಕಂಡುಕೊಳ್ತಾ ಇರೋದು. ಈ ಪುಡಿಯನ್ನು ಮಾಡಿ, ಸೇವನೆಯನ್ನು ಮಾಡಿ ದಿನನಿತ್ಯದ ಆರೋಗ್ಯವನ್ನು ಕಾಯ್ದುಕೊಳ್ಳಿ. ಹೌದು, ಎಲ್ಲ ಹೇಳಿದ್ರಿ, ಇಷ್ಟೊತ್ತಾದರೂ ಇದು ಹೇಗೆ ಸೇವನೆ ಮಾಡೋದು ಅಂತಲೇ ಹೇಳಲಿಲ್ವಲ್ಲ, ಅನುಮಾನ ಬರ್ತಾ ಇದೆ ಅಲ್ವಾ? ಖಂಡಿತ ಹೌದು. ರಾತ್ರಿ ಊಟ ಎಲ್ಲ ಆದಮೇಲೆ ನಿಮ್ಮದು ಬೇರೆ ಏನಾದರೂ ಔಷಧಿಗಳು ಏನಾದರೂ ಇದ್ದರೆ ಎಲ್ಲ ತಗೊಂಡ ನಂತರ ಕೊನೆಯ ಭಾಗವಾಗಿ ಈ ಪುಡಿಯನ್ನು, ಒಂದು ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಂಡು ಅರ್ಧ ಲೋಟ ಬಿಸಿ ನೀರನ್ನು ಕುಡಿರಿ. ಪ್ರತಿನಿತ್ಯ ರಾತ್ರಿ ಮಲಗುವಾಗ ಒಂದು ಚಮಚ ಪುಡಿ, ಅರ್ಧ ಲೋಟ ಬಿಸಿ ನೀರು, ಇಷ್ಟನ್ನು ಸೇವನೆ ಮಾಡ್ತಾ ಬಂದರೆ ಸಾಕು, ನಾ ಹೇಳಿದ ಎಲ್ಲ ರೀತಿಯ ಅನುಕೂಲಗಳು ಕೂಡ ಆಗೋದಕ್ಕೆ ಸಹಾಯವಾಗುತ್ತೆ. ಇನ್ನು ಕೆಲವರು ರಾತ್ರಿ ಎಷ್ಟೆಷ್ಟು ಹೊತ್ಕೊ ಬರ್ತೀವಿ, ಅಯ್ಯೋ ಯಾರು ಜ್ಞಾಪಕ ಇಟ್ಕೊಂಡು ತೊಗೊಳಕ್ಕಾಗತ್ತೆ ರೀ, ಈ ಕಾಲದಲ್ಲಿ ಅದು ಕಷ್ಟವೇ. ಆ ತರಹ ಸಮಸ್ಯೆ ಇರೋರಾದರೆ ಬೆಳಗ್ಗೆ ಎದ್ದ ತಕ್ಷಣ ಬರೀ ಹೊಟ್ಟೆಯಲ್ಲಿರುವಾಗಲೇ ಒಂದು ಚಮಚ ಪುಡಿಯನ್ನು ಬಾಯಿಗೆ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಬಿಸಿನೀರನ್ನು ಕುಡಿರಿ. ಆ ನಂತರದಲ್ಲಿ ನೀವು ಬೇರೆ ಏನನ್ನು ಬೇಕಾದರೂ ಕೂಡ 10 ನಿಮಿಷ ಬಿಟ್ಟು ಸೇವನೆಯನ್ನು ಮಾಡಬಹುದು. ಇಷ್ಟು ಮಾಡಬಹುದಲ್ವಾ? ಆರೋಗ್ಯ ಮುಖ್ಯ ರೀ, ಆರೋಗ್ಯವೇ ಭಾಗ್ಯ. ಡಾಕ್ಟರ್ ಗೌರಿಯಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮುಂದೆ ಬರುವ ನಮ್ಮ ಎಲ್ಲ ವಿಡಿಯೋಸ್ಗಳನ್ನ ಮೊದಲೇ ನೋಡಬಹುದು. ಫೇಸ್ಬುಕ್ನಲ್ಲಿ ಡಾಕ್ಟರ್ ಗೌರಿ ಸುಬ್ರಹ್ಮಣ್ಯ ಅನ್ನೋ ಪೇಜ್ ಅನ್ನ ಲೈಕ್ ಮಾಡಿ ಫಾಲೋ ಮಾಡಿ.